ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನನ್ನ ವಿಡಿಯೋಲಿ ಶೇರ್ ಮಾಡ್ತಿರೋದು ಜಂಬೋ ಜೆಟ್ ಅಲ್ಮೆರಾ. ನೋಡೋಣ ಬನ್ನಿ ಹೇಗಿದೆ. ಇದು ಬ್ಯಾಂಗಲ್ ಸ್ಟ್ಯಾಂಡ್ ಅಲ್ಲ, ಬ್ಯಾಂಗಲ್ ಸ್ಟ್ಯಾಂಡ್ ಆಗಿದೆ. ಇದು ಡಿಸ್ಮ್ಯಾಂಟಲ್ ಆಗತ್ತಾ? ಬನ್ನಿ ವೀಕ್ಷಕರೇ, ಈಗ ಈ ಜಂಬೋ ಜೆಟ್ ಅಲ್ಮೆರಾ ಹೇಗಿದೆ, ಅದ್ರ ಪಾರ್ಟ್ಸ್ ಏನೇನಿದೆ, ಅದರಿಂದ ಉಪಯೋಗ ಏನೇನು, ಅದರಲ್ಲಿ ಇನ್ನೂ ಸೀಕ್ರೆಟ್ ಲಾಕರ್ ಅಂತಾನು ಬರುತ್ತೆ, ಬನ್ನಿ ನೋಡೋಣ. ಅವ್ರ ಕೈಲೇ ಹೇಳ್ತಾ ಹೋಗ್ತಾರೆ, ಕೇಳ್ತಾ ಹೋಗೋಣ ಬನ್ನಿ. 6 feet 8 feet height 8 feet height 22 inches ಅದರಿಂದ ಇದು ನಿಮಗೆ ರಸ್ಟಿಂಗ್ ಅದೆಲ್ಲ ಕೂಡ ಬರೋದಿಲ್ಲ, ರಸ್ಟ್ ರೆಸಿಸ್ಟೆಂಟ್ ಇರುತ್ತೆ. ಡ್ಯೂರಬಿಲಿಟಿ ವುಡ್ ಕಂಪೇರ್ ಮಾಡಿದ್ರೆ ಮೋರ್ ದೆನ್ 2 times ಇರುತ್ತೆ. ಕೇಳಿದ್ರೆ ವೀಕ್ಷಕರೇ, ಈಗ ನಾವು ವುಡ್ಡಲ್ಲಿ ಮಾಡಿಸ್ಬೇಕು ಅಂದರೆ ಇಂಟೀರಿಯರ್ ಅವ್ರಿಗೆ ಡಿಸೈನ್ ಕೊಡಬೇಕು, ಎಷ್ಟು ಕಾಸ್ಟ್ಲಿ ಆಗುತ್ತಲ್ವಾ, ಇದು ಎಷ್ಟು ಅಂತ ನಿಮಗೆ ಕೊನೆಯಲ್ಲಿ ಹೇಳ್ತೇನೆ. ಅಲ್ಲಿವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ಇದು ಬಹಳ ಉಪಯೋಗ ಆಗುತ್ತೆ ಅಂತ ನನಗೇನು ಅನ್ನಿಸ್ತು, ಆದ್ದರಿಂದ ನಾನು ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ತೀನಿ. ಬನ್ನಿ ಮತ್ತಷ್ಟು ಇದ್ರ ಡೀಟೇಲ್ ಅವರಿಂದನೇ ಕೇಳೋಣ. ಬಿಡಿ, ಇದರಲ್ಲಿ 2 lacquer ಇದೆ, ಅಲ್ಲೊಂದು lacquer ಇದೆ, ತುಂಬಾ ಚೆನ್ನಾಗಿದೆ. ಇದು ಬ್ಯಾಂಗಲ್ ಸ್ಟ್ಯಾಂಡ್ ಅಲ್ಲ, ಬ್ಯಾಂಗಲ್ ಸ್ಟ್ಯಾಂಡ್ ಆಗಿದೆ. ಇದು ಡಿಸ್ಮ್ಯಾಂಟಲ್ ಆಗತ್ತಾ? ಓಕೆ. ಸ್ಯಾರಿ ಹ್ಯಾಂಗಿಂಗ್ ವೀಕ್ಷಕರೇ ಬನ್ನಿ, ಈಗ ಒಂದು ಇಂಟ್ರೆಸ್ಟಿಂಗ್ ಯೂನಿಟ್ ನೋಡೋಣ. ವಾವ್, ಏನಿದು ವಾವ್, ಇದೇ ಸೀಕ್ರೆಟ್ ಲಾಕರ್ ನೋಡಿ. ಪ್ರತಿಯೊಬ್ಬರ ಮನೆಯಲ್ಲೂ ಏನಾರು ಎತ್ತಿಡಬೇಕು ಅಂದಾಗ ಈ ಥರ ನಾವು ಸೀಕ್ರೆಟ್ ಲಾಕರ್ಲಿ ಎತ್ತಿಡ್ಬೋದು. ಬನ್ನಿ ಮತ್ತಷ್ಟು ಏನೇನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಇರುತ್ತೆ, ಈ ಡೋರ್ ಕಾರ್ನರ್ ಒಂದು ಇರುತ್ತೆ, ಇದು ಕ್ಲೋಸ್ ಮಾಡಿದಾಗ ಓಕೆ, ಆ ಡೋರ್ ಕಾರ್ನರ್ ಒಂದು ಹಾಕ್ಬೇಕು, ಅವ್ರು ಹಾಕ್ತಾರೆ ಓಕೆ, ಇಲ್ಲೇ ಕೊಡ್ತಾರೆ ಇದ್ರೆ. ಜಸ್ಟ್ ಲಾಕ್, ಅದು ಟರ್ನ್ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಟರ್ನ್ ಮಾಡಿ ಇತರ ಪುಶ್ ಮಾಡಬೇಕು. ನೋಡಿ ವೀಕ್ಷಕರೇ, ಈಗ ನಾವು ಇಂಟೀರಿಯರ್ ಅವ್ರಿಗೆ ಹೇಳಿ ನಾವು ಸ್ಲೈಡಿಂಗ್ ಡೋರ್ ಆ ಥರ ಎಲ್ಲ ಮಾಡಿಸ್ತೀವಿ, ಈಗ ಅಪಾರ್ಟ್ಮೆಂಟ್ಗಳಾಗಲಿ ಮನೆಯಲ್ಲಿ ಇಂಡಿಪೆಂಡೆಂಟ್ ಹೌಸ್ ಆಗಲಿ ಆ ಥರ ಅಲ್ಲೆಲ್ಲ ಈಗ ಲಾಕ್ ಅನ್ನೋದೇ ಇರೋದಿಲ್ಲ, ಬೀಗನೇ ಇರೋದಿಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಬಟ್ ಇಲ್ಲಿ ನೋಡಿ ಎಷ್ಟು ಬಂದೋಬಸ್ತಾಗಿ ಎಷ್ಟು ಲಾಕ್ ಇದೆ, ಒಂದಲ್ಲ 2 lock ಇದೆ, ಮತ್ತು ಒಳಗೆ ಡ್ರಾಯರ್ಸ್ ಇದೆ, ಸೀಕ್ರೆಟ್ ಲಾಕರ್ ಇದೆ. ನನಗೇನು ಭಾಳ ಇಷ್ಟ ಆಯಿತು, ಮೋಸ್ಟ್ ಪ್ರಾಬ್ಲಿ ನಿಮಗೂ ಇಷ್ಟ ಆಗುತ್ತೆ. ನಾನು ಆಲ್ರೆಡಿ ಒಂದು ಬುಕ್ ಸಹ ಮಾಡಿದ್ದೇನೆ. ಇದು ಏನಂದರೆ, ಈಗ ನೀವು ಇಂಟೀರಿಯರ್ ಮಾಡಿಸ್ತೀನಿ ಅಂದರೆ ತಿಂಗಳಾನುಗಟ್ಟಲೆ, ಅಂದರೆ 2-3 ತಿಂಗಳು ಕಾಯಬೇಕಾಗತ್ತೆ. ಇದಾದರೆ ಜಸ್ಟ್ 1 week ಮುಂಚೆ ನಿಮ್ಮ ಮನೆಯಲ್ಲಿ ಏನು ಅಳತೆ ಇದೆ ಅದನ್ನು ತಗೊಂಡು ಅದನ್ನು ಅಳತೆ ಫಿಕ್ಸ್ ಆಗುತ್ತಾ ನೋಡಿಬಿಟ್ಟು ನೋಡಿ. ಆಲ್ರೆಡಿ ಅಳತೆ ಹೇಳಿದ್ದಾರೆ, ಬಟ್ ಮತ್ತೊಮ್ಮೆ ನಾನು ಅದನ್ನು ನಿಮಗೆ ಹೇಳ್ತೀನಿ, ರಿಪೀಟ್ ಮಾಡಿಸ್ತೇನೆ ನೋಡಿ. ಈ ಥರ ಮಾಡಿದಾಗ ಎಷ್ಟು ಅನುಕೂಲ ಅಲ್ವಾ, ನನಗೇನು ಭಾಳ ಇಷ್ಟ ಆಯಿತು. ಕಾಂಪ್ಯಾಕ್ಟಾಗೂ ಇದೆ, ಮತ್ತು ಜೆಂಟ್ಸ್ದು ಲೇಡೀಸ್ದು ಎರಡೂ, ಈಗ ರಾಜ ರಾಣಿ ಅಂತ ಬರೋದು ನೋಡಿ, ಅದೇ ಥರ ಅಲ್ಮೆರಾ ಇದು, ತುಂಬ ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು. ನಿಮಗೂ ಇಷ್ಟ ಆದಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಅದ್ರ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. 6 feet 8 feet height 8 feet height 22 inches ಬರುತ್ತೆ. ಓಕೆ, ಕಾರ್ಬನ್ ಮೈಲ್ಡ್ ಸ್ಟೀಲ್ ಇರುತ್ತೆ. ಇದು ಮಾಡುವಂತ ಪ್ರೋಸೆಸ್ ಬಂದು ಸಿಆರ್ಸಿಎ ಪ್ರೋಸೆಸ್ ಅಂತ ಮಾಡ್ತೀವಿ.
ಅದರಿಂದ ಇದು ನಿಮಗೆ ರಸ್ಟಿಂಗ್ ಅದೆಲ್ಲ ಕೂಡ ಬರೋದಿಲ್ಲ. ಓಕೆ, ರಸ್ಟ್ ರೆಸಿಸ್ಟೆಂಟ್ ಇರುತ್ತೆ. ಡ್ಯೂರಬಿಲಿಟಿ ವುಡ್ ಕಂಪೇರ್ ಮಾಡಿದ್ರೆ ಮೋರ್ ದೆನ್ ಟೂ ಟೈಮ್ಸ್ ಇರುತ್ತೆ. ಓಕೆ, ಪ್ರೈಸ್ ಬಂದಿದ್ದು 73,500 rupees ಇದೆ. 73,500. ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ. ಪ್ರೆಸೆಂಟ್ ಅದು ಡಿಸ್ಕೌಂಟ್ ಅವೈಲೇಬಲ್ ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋದಿಲ್ಲ. ಪ್ರೆಸೆಂಟ್ ಇವಾಗ ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇರೋದಿಲ್ಲ ಶೋರೂಮ್ಸ್ ಅಲ್ಲಿ. 6% ಕೊಡ್ತೀವಿ ಸರ್. ಅದು ವೇರಿ ಆಗ್ತಾ ಹೋಗುತ್ತೆ ಸರ್, ಒಂದೊಂದ್ರಲ್ಲಿ ಒಂದೊಂದ್ ತರ ವೇರಿ ಆಗ್ತಾ ಹೋಗುತ್ತೆ, ಅಂದ್ರೆ ಸೀಸನಾಲಿಟಿ ಪ್ರಕಾರ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿದ್ರ ವೀಕ್ಷಕರೇ ಎಷ್ಟು ಅಂತ ತಿಳ್ಕೊಂಡ್ರಲ್ವ? ನಿಮ್ಗೇನು ಅನ್ನಿಸ್ತು? ನಿಮಗೆ ಗೊತ್ತಿರ್ಬೋದು ಇಂಟೀರಿಯರ್ಗಾದರೆ ಅವರು ಎಷ್ಟು ಸಲ ವಿಸಿಟ್ ಮಾಡ್ತಾರೆ, ವಿಸಿಟಿಂಗ್ ಚಾರ್ಜು. ನಾವು ಒಬ್ಬರಿಗೆ ಇಂಟೀರಿಯರ್ ನೋಡಿದಾಗ ನಾವೇನು ಅವ್ರನ್ನೇ ಫಿಕ್ಸ್ ಆಗೋಲ್ಲ. ಎಷ್ಟೊಂದು ಜನದು 3-4 ಜನ ಜೊತೆ ಕೇಳ್ತೀವಿ, ಡಿಸ್ಕಸ್ ಮಾಡ್ತೀವಿ, ಎಷ್ಟು ಖರ್ಚಲ್ವಾ ನೋಡಿ. ಇದಾದರೆ ಈಗ ನಿಮ್ಮದು ಆಲ್ರೆಡಿ ಅವ್ರು ಹೇಳ್ದಂಗೆ ಇದು ಉಡನ್ಗಿಂತ ಡಬಲ್ ಟೈಮ್, ಅಂದರೆ ಇವಾಗ 10 ವರ್ಷ ಬರೋದು 20 ವರ್ಷ, 50 ವರ್ಷ ಬರೋದು 100 ವರ್ಷ. ಈ ಥರ ಡ್ಯೂರಬಿಲಿಟಿ ಬಹಳ ಇರೋದ್ರಿಂದ ನಾನಂತೂ ಪ್ರಿಫರ್ ಮಾಡ್ತಿದ್ದೇನೆ. ಎಲ್ರಿಗೂ ಪ್ರಿಫರ್ ಮಾಡ್ಬೋದು ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೇನೆ. ನಿಮಗೂ ಇಷ್ಟ ಆದಲ್ಲಿ ನಾನು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ಖಂಡಿತ ನೀವು ಹೋಗಿ ವಿಸಿಟ್ ಮಾಡಿ. ಅದು ಯಾವ ಕಂಪನಿ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಇದೊಂದು ರೆಪ್ಯೂಟೆಡ್ ಕಂಪನಿ ಅಂತಲೇ ಹೇಳ್ಬೋದು. ಯಾವುದು ನೋಡಿ, ಅವಾಗಿಂದ ಹೇಳಿರಲ್ಲ, ಈಗ ಹೇಳ್ತಾ ಇದ್ದೇನೆ, ಗೋಡ್ರೇಜ್ ಕಂಪನಿ. ಇದು ನಮ್ಮ ಬ್ಯಾಂಗ್ಳೂರಲ್ಲಿರೋ ಒಂದು ಶೋರೂಮಲ್ಲಿ ನಾನು ನೋಡಿರೋದು, ನಾನು ಬುಕ್ ಮಾಡಿರೋದು. ಬಹಳ ಚೆನ್ನಾಗಿದೆ, ಖಂಡಿತ ನೀವೂ ಮಾಡಿ. ಹಾಗೂ ನಾನು ಡೀಟೇಲ್ಸ್ ಕೊಟ್ಟಿರ್ತೀನಿ, ಖಂಡಿತ ಅದನ್ನು ನೋಡಿಕೊಂಡು ನೀವು ಒಂದು ಸಲ ವಿಸಿಟ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ, ನಂತರ ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಥ್ಯಾಂಕ್ ಯು. ನೀವೆಲ್ಲ ಯಾರು ಪೂರ್ತಿಯಾಗಿ ನೋಡಿದ್ದೀರಿ, ಇದು ನಿಮಗೆ ಉಪಯೋಗ ಅಂದರೆ ಖಂಡಿತ ನನಗೆ ಬಹಳ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಇಷ್ಟ ಆಗಿದೆ, ಓಕೆ ವೀಕ್ಷಕರೇ, ಬಾಯ್. ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ.